ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾವು ಸೋಮವಾರ ದಿನ 13th March ಟ್ರೇಡಿಂಗ್ ಗೆ ತಯಾರಕ್ಕಿಂತ ಮುಂಚೆ 10th March ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ಮುಂಚೆ ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ಇದು US ಮಾರ್ಕೆಟ್ ಡೌ ಜೋನ್ಸ್ ಫ್ಯೂಚರ್ಸ್ 1 hour ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ನಮ್ಮ ಇಂಡಿಯನ್ ಮಾರ್ಕೆಟ್ ಫ್ರೈಡೆ 10th March ಕ್ಲೋಸಿಂಗ್ ಆಗೋ ಸಮಯದಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಅರೌಂಡ್ 32,150 ಹತ್ರ ಇತ್ತು. ಫ್ರೆಂಡ್ಸ್, ಅಲ್ಲಿಂದ US ಮಾರ್ಕೆಟ್ ಅಲ್ಲಿ ಜಾಬ್ ರಿಪೋರ್ಟ್ ಬಂತು. ಬಂದಿರೋ ಜಾಬ್ ರಿಪೋರ್ಟ್ ಅಷ್ಟು ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದ್ರೆ ಕೂಡ ಆಲ್ರೆಡಿ ನಿನ್ನೆ ದಿನ ಕರೆಕ್ಷನ್ ಬಂದಿದ್ದಕ್ಕಾಗಿ ಸ್ವಲ್ಪ ರಿಕವರಿ ಬಂತು. ಆದ್ರೆ ಅಲ್ಲಿಂದ ಅಗೇನ್ US ಮಾರ್ಕೆಟ್ ಅಲ್ಲಿ ಒಂದು ಪಾಪ್ಯುಲರ್ ಬ್ಯಾಂಕ್ SVB ಬ್ಯಾಂಕ್ ನೆಗೆಟಿವ್ ನ್ಯೂಸ್ ಇಂದ ಅಗೇನ್ US ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂತು. ಸೊ ಈ ಡೆವಲಪ್ಮೆಂಟ್ಸ್ ಏನು ಅಂತ ನಾವು ನ್ಯೂಸ್ ಪೇಜ್ ಗೆ ಹೋಗಿ ನೋಡೋಣ. ನಾವು ದ ವಾಲ್ ಸ್ಟ್ರೀಟ್ ಜರ್ನಲ್ಸ್ ಅಲ್ಲಿ ಬಂದ್ ನೋಡಿದ್ರೆ ಇಲ್ಲಿ ನಾವು ನೋಡ್ಬೋದು, US ಮಾರ್ಕೆಟ್ ಅಲ್ಲಿ ಫ್ರೈಡೆ ಬಂದ US ಜಾಬ್ ರಿಪೋರ್ಟ್, ಅದು ಜನವರಿ ರಿಪೋರ್ಟ್, 5,04,000 ಏನ್ ಬಂದಿತ್ತು, ಅದಕ್ಕಿಂತ ಕಡಿಮೆನೆ ಅದು ಫೆಬ್ರವರಿದು 3,11,000 ಬಂದಿತ್ತು. ಫ್ರೆಂಡ್ಸ್, ಸೊ ಫೆಬ್ರವರಿ ಜಾಬ್ ರಿಪೋರ್ಟ್ ಜನವರಿಗಿಂತ ಕಡಿಮೆ ಆದ್ರೆ ಕೂಡ ಇದು ಎಕ್ಸ್ಪೆಕ್ಟೇಷನ್ ಕಿಂತ ಜಾಸ್ತಿನೇ ಇತ್ತು. ಇದು ಸ್ವಲ್ಪ ನೆಗೆಟಿವ್ ಆಗಿ ಮಾರ್ಕೆಟ್ ಅಲ್ಲಿ ಇದ್ರೆ ಕೂಡ ಅಲ್ಲಿಂದ ಮತ್ತೊಂದು ನೆಗೆಟಿವ್ ನ್ಯೂಸ್ ಅಂತಂದ್ರೆ US ಅಲ್ಲಿ ಸಿಲಿಕಾನ್ ವ್ಯಾಲಿ ಬ್ಯಾಂಕ್, ಸೊ ಇದನ್ನ SVB ಅಂತ ಕೂಡ ಪಾಪ್ಯುಲರ್ ಆಗಿ ಇದೆ, 2008 ಲೇಮನ್ ಬ್ರದರ್ಸ್ ಬ್ಯಾಂಕ್ ಕ್ರಪ್ಟ್ ಏನಾಗಿತ್ತು ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗಿತ್ತು. ಅದಾದ್ಮೇಲೆ ಈಗ ಅಗೇನ್ ಮತ್ತೊಂದು ದೊಡ್ಡ US ಬ್ಯಾಂಕ್, ಅದು ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಕ್ರಪ್ಟ್ ಆಗಿದೆ. ಇದ್ರ ಕಾರಣದಿಂದ US ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗಿ ಡೌ ಜೋನ್ಸ್ ಫ್ಯೂಚರ್ಸ್ 32,000 ಕೆಳಗಡೆ ಬಂದು 31,882 ಹತ್ರ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇದ್ರ ಜೊತೆಗೆ ನಾವು ನಮ್ಮ SGX ನಿಫ್ಟಿ ಸಿಂಗಾಪುರ್ ನಿಫ್ಟಿ ಚೆಕ್ ಮಾಡಿದ್ರೆ ಈಗ ಇದು 17,342 ಹತ್ರ ಬಂದಿದೆ. ಸೊ 95 points ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದನ್ನ ನೋಡ್ತಾ ಇದ್ರೆ ನಾವು ನಿಫ್ಟಿನಲ್ಲಿ ಸೋಮವಾರ ದಿನ 17,310 ಇಂದ 17,320 ಈ ಲೆವೆಲ್ ಅಲ್ಲಿ ಓಪನ್ ಆಗ್ಬೋದು ಅಂತ ಕಾಣಿಸುತ್ತೆ. ಅಂದ್ರೆ ಶುಕ್ರವಾರದ ಕ್ಲೋಸಿಂಗ್ ಇಂದ ಅನದರ್ 100 points ಕೆಳಗಡೆ. ಸೊ ಇದು SGX ನಿಫ್ಟಿ ಆಯ್ತು. ಸೊ ಇದಲ್ಲದೆ US ನ S&P 500 ಅಲ್ಲಿ ಕೂಡ -1.45% ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಸ್ದಾಕ್ 80 ಇಂಡಸ್ಟ್ರೀಸ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದಲ್ಲದೆ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಚೆಕ್ ಮಾಡಿದ್ರೆ ಎಲ್ಲ more than 1% ಕ್ಲೋಸ್ ಆಗಿದೆ. ಫ್ರೆಂಡ್, ಇದ್ರ ಜೊತೆಗೆ ನಾವು ಏಷ್ಯನ್ ಮಾರ್ಕೆಟ್ ಚೆಕ್ ಮಾಡಿದ್ರೆ ಸಿಂಗಾಪುರ್ ನಿಫ್ಟಿ ಆಲ್ರೆಡಿ ಚೆಕ್ ಮಾಡಿದೀವಿ, ಇಲ್ಲಿಂದ ನಿಕೆ ಆಗಿರ್ಬೋದು, ಸ್ಟ್ರೈಟ್ಸ್, ಹ್ಯಾಂಗ್ಸಾಂಗ್, ತೈವಾನ್, ಸೊ ಎಲ್ಲಾ ಮಾರ್ಕೆಟ್ ಅಲ್ಲಿ more than 1% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದಾವೆ. ಸೊ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಈಗ ಬಿಯರಿಶ್ ಆಗಿದೆ, ನೆಗೆಟಿವ್ ಆಗಿದೆ. ಸೊ ಇದ್ರ ಜೊತೆಗೆ ಸೊ ಈಗ ನಾನು ನಮ್ಮ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಡೇಟಾ ಶೀಟ್ ಅಲ್ಲಿ ಇದ್ದೀನಿ. ಇಂಡಿಯಾ ವೀಕ್ಸ್, ನಮ್ಮ ಇಂಡಿಯಾ ವೊಲಟಿಲಿಟಿ ಇಂಡೆಕ್ಸ್ 12.72 ಇಂದ ಈಗ ಶುಕ್ರವಾರದ ಕರೆಕ್ಷನ್ ಆದ್ಮೇಲೆ ಈಗ 13.41 ಹತ್ರ ಬಂದಿದೆ. ಫ್ರೆಂಡ್ಸ್, ಸೊ ಇದು ಸದ್ಯಕ್ಕೆ ನ್ಯೂಟ್ರಲ್ ಅಂತಾನೆ ಹೇಳ್ಬೋದು. 9th March ಅಲ್ಲಿ 4 ಹತ್ರ ಇದ್ದಿದ್ದು ಫ್ರೈಡೇ ಕ್ಲೋಸಿಂಗ್ ಅಲ್ಲಿ 3.7 ಹತ್ರ ಬಂದಿದೆ. ಸೊ ಇದು ಕೂಡ ಸದ್ಯಕ್ಕೆ ಕಡಿಮೆ ಆಗಿದ್ದಕ್ಕಾಗಿ ಇದನ್ನು ಕೂಡ ನಾವು ನ್ಯೂಟ್ರಲ್ ಅಂತಾನೆ ತಗೋಬಹುದು. ಇನ್ನು US ಡಾಲರ್ ಇಂಡೆಕ್ಸ್ ಕೂಡ 105 ಮೇಲೆ ಹೋಗಿದ್ದು ಕಡಿಮೆ ಆಗಿ 104 ಹತ್ರ ಬಂದಿದೆ 10th March. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಗುರುವಾರಕ್ಕೆ ಕಂಪೇರ್ ಮಾಡಿದ್ರೆ ಶುಕ್ರವಾರ ದಿನ ಅದೇ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿದೆ. ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಈಗ 82 ಕೆಳಗಡೆ ಬಂದಿದೆ. ಸೊ ಬ್ರೆಂಟ್ ಕ್ರೂಡ್ ಆಯಿಲ್, ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಎರಡು ಪಾಸಿಟಿವ್ ಆಗಿ ಇದಾವೆ. ಇನ್ನು ಓವರ್ ಆಲ್ ಗ್ಲೋಬಲ್ ಸೆಂಟಿಮೆಂಟ್ ನಾವು ಆಲ್ರೆಡಿ ಚೆಕ್ ಮಾಡಿದ್ದಂಗೆ ನೆಗೆಟಿವ್ ಆಗಿದೆ. ಹಾಗೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಈ ಕಳೆದ 2 ದಿನಗಳ ನೆಗೆಟಿವ್ ಮೂವ್ಮೆಂಟ್ ಇಂದ ಇಂಡಿಯನ್ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿದೆ. ಫ್ರೆಂಡ್ಸ್, ಸೊ ಇದನ್ನೆಲ್ಲ ತಿಳ್ಕೊಂಡ ಮೇಲೆ ನಾವು ಈಗ ನಮ್ಮ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಹೋಗಿ ಸೋಮವಾರ 13th March ಟ್ರೇಡಿಂಗ್ ಲೆವೆಲ್ಸ್ ಕೂಡ ನೋಡೋಣ. ಫ್ರೆಂಡ್ಸ್, ಇದು ನಿಫ್ಟಿ 15 minutes ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಸೊ ನಿಫ್ಟಿನಲ್ಲಿ ಶುಕ್ರವಾರ ದಿನ ಇಲ್ಲಿ ನೋಡ್ಬೋದು ನಿಫ್ಟಿ 150 points ಅಷ್ಟು ಗ್ಯಾಪ್ ಡೌನ್ ಆಗಿ ಅಲ್ಲಿಂದ ಫಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಕರೆಕ್ಷನ್ ಆದ್ಮೇಲೆ ಅಲ್ಲಿಂದ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 17,418 ಹತ್ರ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ನಾವು ಆಲ್ರೆಡಿ US ಮಾರ್ಕೆಟ್ ಹಾಗೂ SGX ನಿಫ್ಟಿ ನೋಡಿದೀವಿ, ಅದ್ರ ಪ್ರಕಾರ ಗ್ಯಾಪ್ ಡೌನ್ ಆದ್ರೆ 17,360 ಈ ಲೆವೆಲ್ ಏನಿದೆ ಇದ್ರ ಕೆಳಗಡೆನೆ ಓಪನ್ ಆಗುತ್ತೆ. ಫ್ರೆಂಡ್, ಸೊ ಇಲ್ಲಿ ಓಪನ್ ಆದ್ಮೇಲೆ ಮೇಲೆ ಹೈಯರ್ ಲೆವೆಲ್ ಅಲ್ಲಿ 17,360 ಮೇಲೆ ರೆಸಿಸ್ಟೆನ್ಸ್ ಬರುತ್ತೆ. ಹಾಗೂ ನಾವು ಆಲ್ರೆಡಿ ಆಪ್ಷನ್ ಚೈನ್ ನಮ್ಮ ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ, ಅದ್ರ ಪ್ರಕಾರ 17,400 ಸಪೋರ್ಟ್ ಆಗಿತ್ತು. ಅದ್ರ ಕೆಳಗಡೆನೆ ನಿಫ್ಟಿ ಓಪನ್ ಆಗೋ ಸಲುವಾಗಿ ಏನಾದ್ರೂ ಒಂದು ಶಾರ್ಪ್ ರಿಕವರಿ ಫಸ್ಟ್ 15 minutes ಅಥವಾ ಹಾಫ್ ಅನ್ ಅವರ್ ಅಲ್ಲಿ ಬಂದ್ರೆ ಕೂಡ 17,400 ಪ್ರೀವಿಯಸ್ ಸಪೋರ್ಟ್ ಏನಿತ್ತು ಅದು ಈಗ ರೆಸಿಸ್ಟೆನ್ಸ್ ಆಗಿ 17,400 ಇಂದಾನೆ ಮಾರ್ಕೆಟ್ ರಿಜೆಕ್ಷನ್ ಕಂಡು ಕೆಳಗಡೆ ಬರೋ ಚಾನ್ಸಸ್ ಇದೆ. ಹಾಗಾಗಿ
ನಾವು ಸೋಮವಾರ ದಿನ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಅಲ್ಲಿಂದ ನಿಫ್ಟಿ ರಿಕವರಿ ಆದ್ರೆ ಕೂಡ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ಸ್ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಬೇಕು ಫ್ರೆಂಡ್ಸ್. ಹಾಗೂ ನಿಫ್ಟಿ 17,360 ಕೆಳಗಡೆನೆ ಇದ್ರೆ ಅಲ್ಲಿಂದ ನಾವು ಪುಟ್ ಅಲ್ಲಿ ಪೊಸಿಷನ್ ತಗೊಂಡು ನಾವು ಟ್ರೇಡ್ ಮಾಡ್ಬೋದು 17,325. ಇದು ಏನು ಶುಕ್ರವಾರದ ಲೋ ಇದೆ, ಇದನ್ನ ಕಟ್ ಆದ್ಮೇಲೆ ನಿಫ್ಟಿನಲ್ಲಿ ಒಂದು ಶಾರ್ಪ್ ಕರೆಕ್ಷನ್ ಬರುತ್ತೆ. ಸೊ ಈ ಶಾರ್ಪ್ ಕರೆಕ್ಷನ್ ಕೆಳಗಡೆ 17,254, ಇದು 28th February ಲೋ ಆಗಿತ್ತು. ಇಲ್ಲಿವರೆಗೆ ನಿಫ್ಟಿ ಬಂದು ಸಪೋರ್ಟ್ ತಗೋಬಹುದು. ಹಾಗೂ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆದ್ರೆ ಇದನ್ನು ಬ್ರೇಕ್ ಆಗಿ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಕರೆಕ್ಷನ್ ಅಲ್ಲಿ ನಾವು ಆದಷ್ಟು ಯಾವುದೇ ಲೆವೆಲ್ ಅಲ್ಲಿ ರಿವರ್ಸಲ್ ಟ್ರೇಡ್ಸ್ ನ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್. ಸೊ ಈ ಕರೆಕ್ಷನ್ ಅಲ್ಲಿ ಆದಷ್ಟು ನೀವು ಪುಟ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ನಿಮ್ಮ ಸ್ಟಾಪ್ ಲಾಸಸ್ ನ ಟ್ರೇಲ್ ಮಾಡ್ತಾ ಬನ್ನಿ. ಯಾವುದೇ ಒಂದು ರಿವರ್ಸಲ್ ಬಂದ್ರೆ ಕೂಡ ಜಸ್ಟ್ ಅದನ್ನ ನೋಟ್ ಮಾಡ್ಕೊಳ್ಳಿ. ಆ ರಿವರ್ಸಲ್ ಮಂಗಳವಾರ ದಿನ ಕೂಡ ಕಂಟಿನ್ಯೂ ಆದ್ರೆ ಮಾತ್ರನೇ ಮಂಗಳವಾರ ದಿನ ಕಾಲಲ್ಲಿ ಪೊಸಿಷನ್ ತಗೊಂಡು ಟ್ರೇಡ್ ಮಾಡೋಣ. ಆದಷ್ಟು ಸೋಮವಾರ ಕಾಲ್ ಸೈಡ್ ಅಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ ಫ್ರೆಂಡ್ಸ್. ಹಾಗೂ ಎವ್ರಿ 1 ಅವರ್ ನಾವು ಆಪ್ಷನ್ ಚೈನ್ ಡೇಟಾನ ಚೆಕ್ ಮಾಡಿ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಎಲ್ಲಿ ಬರ್ತಾ ಇದೆ ಅಂತ ನೋಡ್ಕೊಂಡು ಅಲ್ಲಿ ಬರ್ತಿದ್ದಂಗೆ ನಾವು ಆದಷ್ಟು ಪ್ರಾಫಿಟ್ ಬುಕಿಂಗ್ ಮಾಡೋದು, ಇಲ್ಲಾಂತಂದ್ರೆ ಅಗೇನ್ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ US ಮಾರ್ಕೆಟ್ ನ SVB ಬ್ಯಾಂಕ್ ಇಂದ ಓವರ್ ಆಲ್ ಮಾರ್ಕೆಟ್ ನೆಗೆಟಿವ್ ಆಗಿರೋದಕ್ಕಾಗಿ ನಾವು ಕಾಲ್ ಸೈಡ್ ಅಲ್ಲಿ ಯಾವುದೇ ಪೊಸಿಷನ್ಸ್ ನ ಸಜೆಸ್ಟ್ ಮಾಡ್ತಾ ಇಲ್ಲ. ಇನ್ನು ನಾವು ಬ್ಯಾಂಕ್ ನಿಫ್ಟಿ ಚೆಕ್ ಮಾಡಿದ್ರೆ, ಸೊ ಇದು ಬ್ಯಾಂಕ್ ನಿಫ್ಟಿ 50 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಪ್ರೀವಿಯಸ್ಲಿ ನಾವು ಡಿಸ್ಕಸ್ ಮಾಡಿದ್ದಂಗೆ ಡಬಲ್ ಟಾಪ್ ಆದ್ಮೇಲೆ ಕರೆಕ್ಷನ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಕರೆಕ್ಷನ್ ಈ ಲೆವೆಲ್ ಗೆ ಕಂಪ್ಲೀಟ್ ಆಗಿದೆ. ಆದ್ರೆ ಶುಕ್ರವಾರದ US ಮಾರ್ಕೆಟ್ ನೆಗೆಟಿವ್ ನ್ಯೂಸ್ ಇಂದ ಅಗೇನ್ ನಾವು ಸೋಮವಾರ ದಿನ ಗ್ಯಾಪ್ ಡೌನ್ ಓಪನ್ ಆಗ್ತೀವಿ. ಗ್ಯಾಪ್ ಡೌನ್ ಓಪನ್ ಆದಾಗ 40,300 ಲೆವೆಲ್, ಸೊ ಇದ್ರ ಕೆಳಗಡೆ ಬ್ಯಾಂಕ್ ನಿಫ್ಟಿ ಓಪನ್ ಆಗೋ ಚಾನ್ಸಸ್ ಬಹಳ ಇದೆ ಫ್ರೆಂಡ್ಸ್. ಸೊ ಇಲ್ಲಿಂದ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಆಪ್ಷನ್ ಚೈನ್ ಡೇಟಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಪ್ಷನ್ ಚೈನ್ ಡೇಟಾದಲ್ಲಿ 40,500 ಸಪೋರ್ಟ್ ಆಗಿತ್ತು. ಸೊ ಇದ್ರ ಕೆಳಗಡೆನೆ ಓಪನ್ ಆಗೋ ಸಲುವಾಗಿ ಇದರಲ್ಲಿ ಒಂದು ರಿವರ್ಸಲ್ ಬಂದ್ರೆ ಬರ್ಬೋದು. ಆ ರಿವರ್ಸಲ್ ಅಲ್ಲಿ 40,500 ಅಥವಾ 550 ವರೆಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಸೊ ಅಗೇನ್ ಆ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ನೋಡಿ ರಿವರ್ಸಲ್ ಬರ್ಬೋದು. ಹಾಗೂ 40,300 ಕೆಳಗಡೆನೆ ಇದ್ರೆ ಆ ಕರೆಕ್ಷನ್ ಕಂಟಿನ್ಯೂ ಆಗಿ ಪ್ರೀವಿಯಸ್ಲಿ ಇಲ್ಲಿ ನೀವು ನೋಡ್ಬೋದು ಎವ್ರಿ 200 ಪಾಯಿಂಟ್ಸ್ ಗೆ ಸಪೋರ್ಟ್ ಇದೆ. ಇಲ್ಲಿ ಎಲ್ಲ ಆಲ್ಗೋ ಟ್ರೇಡ್ಸ್ ಟ್ರಿಗರ್ ಆಗಿ ಬ್ಯಾಂಕ್ ನಿಫ್ಟಿ ಕೆಳಗಡೆ ಡೈರೆಕ್ಟ್ ಆಗಿ ಈ ಲೆವೆಲ್ ಗೆ ಈ ಲೆವೆಲ್ ಬರ್ತಾ ಇರೋದು 39,800. ಸೊ 39,800 ನ ನಾವು ಸೋಮವಾರ ದಿನನೇ 13th March ನೋಡ್ಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಸೋಮವಾರ ದಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಯಾವುದೇ ಇಂಡಸ್ಟ್ರೀಸ್ ಅಲ್ಲಾಗ್ಲಿ ಕಾಲಲ್ಲಿ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಇನ್ನು ಸೋಮವಾರದ ಕ್ಲೋಸಿಂಗ್ ನೋಡ್ಕೊಂಡು US ಮಾರ್ಕೆಟ್ ಅಲ್ಲಿ ಕೂಡ ಏನಾದ್ರೂ ರಿವರ್ಸಲ್ ಇಂಡಿಕೇಶನ್ಸ್ ಬಂದ್ರೆ ಮಂಗಳವಾರ ದಿನ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡೋಣ. ಆದ್ರೆ ಸೋಮವಾರ ದಿನ ಸಿ ಪೊಸಿಷನ್ ತಗೊಳೋದ್ ಬೇಡ, ಆದಷ್ಟು ಪುಟ್ ಪೊಸಿಷನ್ ಅಲ್ಲೇ ಟ್ರೇಡ್ ಮಾಡೋಣ ಫ್ರೆಂಡ್ಸ್. ಸೊ ನಮ್ಮ ಅನಾಲಿಸಿಸ್ ಗೆ ಏನಾದ್ರೂ ಡಿಫ್ರೆಂಟ್ ಆಗಿ ಮಾರ್ಕೆಟ್ ರಿಯಾಕ್ಟ್ ಆಗ್ತಾ ಇದ್ರೆ 40,500 ಮೇಲೆ ಬ್ಯಾಂಕ್ ನಿಫ್ಟಿ ಬಂದ್ರೆ ನಿಫ್ಟಿ 17,500 ಮೇಲೆ ಏನಾದ್ರೂ ಬರೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಫ್ರೆಂಡ್ಸ್. ಸೊ ನೀವು ಆಲ್ರೆಡಿ ನಮ್ಮ ಗ್ರೂಪ್ ಮೆಂಬರ್ ಆಗಿದ್ರೆ ನೀವು ಅಲ್ಲಿ ಮಾಹಿತಿನ ಪಡಿಬಹುದು. ಇನ್ನು ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಜಾಯ್ನ್ ಆಗಿ ಮಾಹಿತಿನ ಪಡಿಬಹುದು ಫ್ರೆಂಡ್ಸ್. ಇಷ್ಟಲ್ಲದೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಏನಾದ್ರೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಸೊ ಇಷ್ಟ ಹೇಳ್ತಾ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಇನ್ನು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಸೆಲೆಕ್ಟ್ ಮಾಡಿ. ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.